ಎವ್ರಿವನ್, ವೆಲ್ಕಮ್ ಟು ವಿಷ್ಣುಪ್ರಿಯ ಕಾನ್ಸೆಪ್ಟ್ಸ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋನ ನೀವು ನೋಡ್ತಾ ಇದ್ರಿ ಚಾನಲಲ್ಲಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ನಿಮಗೆ ನಾನು ಯಾವಾಗಾದರೂ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರಬೇಕಂತಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮ್ಮ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಮೇನ್ ವೀಡಿಯೋ. ಓಕೆ, ಸೊ ನಾನಿವತ್ತು ನಿಮಗೆ ಒನ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇನು ಅಂತಂದರೆ ಅಮೂಲ್ ಫ್ರಾಂಚೈಸ್ನ ಹೆಂಗೆ ಇಟ್ಕೊಬೇಕು ಅಂತ. ಬಿಕಾಸ್ ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಲೈಕ್ ಮಿಲ್ಕ್ ಆಗಲಿ, ಅಮೂಲ್ ಮಿಲ್ಕ್, ಐಸ್ ಕ್ರೀಮ್ಸ್, ಚೀಸ್, ಪಿಜ್ಜಾ, ಈ ಥರ ಲೈಕ್ ಮಿಲ್ಕ್ ಶೇಕ್ಸ್, ಈ ಥರ ಎಲ್ಲ ನಾವು ಕೊಂಡ್ಕೊತಾ ಇರ್ತೀವಿ. ಬಟ್ ನಮಗವರು ಹೆಂಗೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾವು ಡೈರೆಕ್ಟಾಗಿ ಹೋಗಿ ಶಾಪ್ ಕೀಪರ್ನ ನಾವು ಕೇಳೋಕ್ಕಾಗಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ದಟ್ ಎಲ್ಲರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಅವ್ರು ಕೂಡ ಅವ್ರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅಮೂಲ್ ಫ್ರಾಂಚೈಸ್ನ ಇಟ್ಕೊಬೇಕು ಅಂತಂದರೆ ನಿಮಗೆ ಅವ್ರೇನು ಅಂತಂದರೆ ರಾಯಲ್ಟಿ ಫೀನ ಚಾರ್ಜ್ ಮಾಡಲ್ಲ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪ್ರಾಫಿಟ್ ನಿಮಗೇನು ರೆವೆನ್ಯೂ ಬಂದಿರುತ್ತೋ ಅದು ಶೇರ್ ಕೂಡ ಮಾಡಬೇಕಾಗಿಲ್ಲ ಅವರಿಗೆ, ಅಂದರೆ ಶೇರಿಂಗ್ ಕೂಡ ಇರಲ್ಲ ಅದರಲ್ಲಿ. ಆ್ಯಂಡ್ ಇದಕ್ಕೆ ನಿಮಗೆ ಟೂ ಮಚ್ ಮನಿ ಕೂಡ ನೀವೇನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ, ಅರೌಂಡ್ 2 ಲಕ್ಷದಿಂದ 6 ಲ್ಯಾಕ್ಸ್ವರೆಗೂ ಸಾಕು. ಆ್ಯಂಡ್ ಇದರಿಂದ ನೀವು 5 ಲ್ಯಾಕ್ಸಿಂದ 10 ಲ್ಯಾಕ್ಸ್ವರೆಗೂ ದುಡಿಬೋದು. ಓಕೆ, ಸೊ ಇದರಲ್ಲಿ ಅವರು 2 ಆಪ್ಷನ್ಸ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಅಮೂಲ್ ಫ್ರಾಂಚೈಸರು. ಫಸ್ಟ್ ಆಪ್ಷನಲ್ಲಿ ಏನಿದೆ ಅಂತಂದರೆ ಅಮೂಲ್ ಪ್ರಿಫರ್ಡ್ ಔಟ್ಲೆಟ್, ಸೆಕೆಂಡ್ ಅಮೂಲ್ ರೈಲ್ವೆ ಪಾರ್ಲರ್, ಥರ್ಡ್ ಈಸ್ ಅಮೂಲ್ ಕಿಯೋಸ್ಕ್ ಫ್ರಾಂಚೈಸ್. ಇದು ಫಸ್ಟ್ ಆಪ್ಷನಲ್ಲಿ ಈ 3 ಕ್ಯಾಟಗರೀಸ್ ಇದೆ. ಅದೇ ನೀವು ಸೆಕೆಂಡ್ ಆಪ್ಷನ್ನಿಗೆ ಹೋದರೆ ಅಮೂಲ್ ಐಸ್ ಕ್ರೀಮ್ ಸ್ಕೂಪಿಂಗ್ ಫ್ರಾಂಚೈಸ್ ಅಂತ ಸೆಕೆಂಡ್ ಆಪ್ಷನ್ ಇದೆ. ಓಕೆ, ಸೊ ಅದೇ ನೀವು ಫಸ್ಟ್ ಆಪ್ಷನ್ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ನಿಮಗೆ ಒಂದು 2 ಲ್ಯಾಕ್ಸ್ವರೆಗೂ ಆಗುತ್ತೆ. ಅದು ಏನಕ್ಕೆ ಅಂತಂದರೆ 25,000 ಬಂದು ಇದು ನಾನ್ ರೀಫಂಡೆಬಲು, ಅದನ್ನು ಬ್ರ್ಯಾಂಡ್ ಸೆಕ್ಯೂರಿಟಿ ಡಿಪಾಸಿಟಿಗೆ ನಾವು 25K ವರೆಗೂ ಅವರು ನಮ್ಮ ಹತ್ರ ಕಟ್ಟಿಸ್ಕೊತಾರೆ. ಆಮೇಲೆ 80,000 ಬಂದುಬಿಟ್ಟು ಔಟ್ಲೆಟ್ ಎಕ್ವಿಪ್ಮೆಂಟ್ಸ್ ಇರುತ್ತಲ್ವಾ, ಲೈಕ್ ಅಂದರೆ ಡೀಪ್ ಫ್ರೀಸರ್ ಅದೇ ಐಸ್ ಕ್ರೀಮ್ಗೋಸ್ಕರ, ಆಮೇಲೆ ಮಿಲ್ಕ್ ಕೂಲರ್ ಬಾಕ್ಸ್ ಬರುತ್ತಲ್ಲ ಫಾರ್ ಫ್ರೆಶ್ ಪ್ರಾಡಕ್ಟ್ಸ್, ಆಮೇಲೆ ವಿಝಿ ಕೂಲರ್ ಅಂತಂದರೆ ಡೈರಿ ಪ್ರಾಡಕ್ಟ್ಸ್ ಇರ್ತಾವಲ್ಲ, ಮಿಲ್ಕ್, ಚೀಸ್, ಬಟರ್ ಈ ಥರ. ಆಮೇಲೆ ಪಿಜ್ಜಾ ಓವನ್ ಅಂತಂದರೆ ಫಾರ್ ಪಿಜ್ಜಾ ಅದೇ ಫ್ರೋಝನ್ ಪಿಜ್ಜಾ ಮಾರ್ತಾಯಿರ್ತಾರಲ್ವ, ಅದಕ್ಕೆ ಪಿಜ್ಜಾ ಓವನ್ ಅನ್ನೋದು ಎಕ್ವಿಪ್ಮೆಂಟ್ ಬೇಕಾಗುತ್ತೆ. ಆ್ಯಂಡ್ ರಿಮೈನಿಂಗ್ ಅಮೌಂಟ್ ಬಂದುಬಿಟ್ಟು ನಾವು ಶಾಪ್ನ ರಿನೋವೇಷನ್ನು, ಶಾಪ್ ನೋಡ್ಕೊಳಕ್ಕೆ, ಅದೆಲ್ಲ ಕಂಪ್ಲೀಟ್ ಸೆಟಪ್ ಮಾಡೋಕ್ಕೆ ರಿಮೈನಿಂಗ್ ಅಮೌಂಟ್ ಇದಾಗುತ್ತೆ. ಯಾವುದ್ರಲ್ಲಿ 2 ಲ್ಯಾಕ್ಸಲ್ಲಿ ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ. ಆ್ಯಂಡ್ ಇದಕ್ಕೆ ನಮಗೆ 100-150 ಸ್ಕ್ವೇರ್ ಫೀಟ್ ಇರೋ ಒಂದು ಪ್ಲೇಸ್ ಬೇಕಾಗುತ್ತೆ. ಇದು ಮೇ ಬಿ ರೆಂಟ್ ಆದರೂ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಓನ್ ಪ್ಲೇಸ್ ಆದರೂ ನೀವು ಇಟ್ಕೊಳ್ಬೋದು. ಆ್ಯಂಡ್ ಪ್ರಾಫಿಟ್ ಬಂದುಬಿಟ್ಟು ಇದರಲ್ಲಿ ಬೇಸ್ಡ್ ಆನ್ ದ MRP ಇರುತ್ತೆ. ಬಟ್ ಅದರಲ್ಲಿ ಏನು ಅಂತಂದರೆ ನೀವು ಮಿಲ್ಕ್ ಪ್ಯಾಕೆಟ್ ತೊಗೊಂಡ್ರೆ 2.5% ಅದರಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ. ಮಿಲ್ಕ್ ಮ್ಯಾನುಫ್ಯಾಕ್ಚರ್ 10% ಬರುತ್ತೆ. ಅದೇ ನೀವು ಐಸ್ ಕ್ರೀಮ್ ಆದರೆ 20% ಪ್ರಾಫಿಟ್ ನೀವು ತೊಗೊಳ್ಬೋದು ಆನ್ MRP. ಸೊ ಫಾರ್ ಸೆಕೆಂಡ್ ಆಪ್ಷನ್ ನೀವೇನೋ ಸೆಲೆಕ್ಟ್ ಮಾಡಿಕೊಂಡ್ರೆ ಅದೇನು ಅಂತಂದರೆ ನಾನು ಆವಾಗಲೇ ಮೆನ್ಷನ್ ಮಾಡ್ದಂಗೆ ಅಮೂಲ್ ಐಸ್ ಕ್ರೀಮ್ ಸ್ಕೂಪಿಂಗ್ ಫ್ರಾಂಚೈಸ್ ಅನ್ನೋದು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟು ಒಂದು 5 ಲ್ಯಾಕ್ಸ್ವರೆಗೂ ಆಗುತ್ತೆ. ಇದರಲ್ಲಿ 50,000 ನೀವು ಅದು ನಾನ್ ರೀಫಂಡೆಬಲ್, ಬ್ರ್ಯಾಂಡ್ ಸೆಕ್ಯೂರಿಟಿ ಡೆಪಾಸಿಟಿಗೆ ನೀವು ಪೇ ಮಾಡಬೇಕಾಗುತ್ತೆ ಕಂಪನಿಯವ್ರಿಗೆ. ಆ್ಯಂಡ್ ಔಟ್ಲೆಟ್ ಎಕ್ವಿಪ್ಮೆಂಟ್ಸ್ ಬಂದುಬಿಟ್ಟು 1,50,000 ವರೆಗೂ ಆಗುತ್ತೆ. ಅದು ಎವ್ರಿಥಿಂಗ್ ಲೈಕ್ ಎಕ್ವಿಪ್ಮೆಂಟ್ಸ್ ನಾನು ಹೇಳ್ದಂಗೆ ಫ್ರೀಝರ್, ಆಮೇಲೆ ಪಿಜ್ಜಾ ಮಾಡೋಕ್ಕೆ, ದೆನ್ ಕೋನ್ಸ್ ಮಾಡೋಕ್ಕೆ, ಇವಕ್ಕೆಲ್ಲನೂ ಇನ್ವೆಸ್ಟ್ ಆಗುತ್ತೆ. ದೆನ್ ಶಾಪ್ ರಿನೋವೇಷನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಇಂಟೀರಿಯರ್ಸ್ಗೆ ಎಲ್ಲದಕ್ಕೂ 3 ಲಕ್ಷ ಆಗ್ಬೋದು 5 ಲ್ಯಾಕ್ಸಲ್ಲಿ. ಓಕೆ, ದೆನ್ 300 ಸ್ಕ್ವೇರ್ ಫೀಟ್ ರೆಂಟ್ ಶಾಪ್ ಬೇಕಾಗುತ್ತೆ. ಸೊ ಅದು ನೀವು ರೆಂಟರ್ ತೊಗೊಳ್ಬೋದು, ಓನ್ ಪ್ಲೇಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ಇನ್ ದಿಸ್ ಇದರಲ್ಲಿ ಐಸ್ ಕ್ರೀಮ್, ಮಿಲ್ಕ್ ಶೇಕ್ಸ್, ಪಿಜ್ಜಾ, ಚಾಕ್ಲೇಟ್, ಸ್ಯಾಂಡ್ವಿಚ್ ಇವೆಲ್ಲದ್ರ ಮೇಲೂ 50% ನಿಮಗೆ ಪ್ರಾಫಿಟ್ ಬರುತ್ತೆ ಅವನ MRP. 50% ಕಮಿಷನ್ ಬರುತ್ತೆ. ಆ್ಯಂಡ್ ಐಸ್ ಕ್ರೀಮ್ ಮೇಲೆ 20% ಬರುತ್ತೆ. ಆ್ಯಂಡ್ ಅದರ್ ಏನಾರು ಇದ್ದರೆ, ಅದರ್ ಅಮೂಲ್ ಪ್ರಾಡಕ್ಟ್ಸ್ ಇದ್ದರೆ ಅದರಲ್ಲಿ 15% ನಿಮಗೆ ಕಮಿಷನ್ ಬರುತ್ತೆ. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ಯಾರು ಸಪ್ಲೈ ಮಾಡ್ತಾರೆ ಅಂತಂದರೆ ಏರಿಯಾದಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ. ನೀವು ಕಂಪನಿನ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಿಮಗೆ ಡಿಸ್ಟ್ರಿಬ್ಯೂಟರ್ ಲಿಸ್ಟ್ ಹೇಳ್ತಾರೆ ನೀವು ಯಾವ ಏರಿಯಾದಲ್ಲಿ ನೀವು ಈ ಶಾಪ್ ಇಟ್ಕೊಬೇಕು ಅಂತ, ಅಂದರೆ ಫ್ರಾಂಚೈಸಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರೋ ಆ ಡಿಸ್ಟ್ರಿಬ್ಯೂಟರ್ ಡೀಟೇಲ್ಸ್ ಕೊಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮಗೆ ಫ್ರಾಂಚೈಸ್ ಇಟ್ಕೊಳ್ಳೋದ್ರಲ್ಲಿ ಒನ್ ಮೋರ್ ಪ್ರಾಫಿಟ್ ಏನು, ಮೇನ್ ಇಂಪಾರ್ಟೆಂಟ್ ಪ್ರಾಫಿಟ್ ಏನು ಅಂತಂದರೆ
ಆ ನೀವು ಯಾವ ಏರಿಯಾದಲ್ಲಿ ಇಟ್ಕೊತಿರೋ ಬೇರೆಯವ್ರು ಆಲ್ರೆಡಿ ಆ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದರೆ ಖಂಡಿತ ನಿಮಗೆ ಫ್ರಾಂಚೈಸ್ ಇಟ್ಕೊಳಕ್ಕೆ ಅವ್ರು ಅಲೋವ್ ಮಾಡಲ್ಲ. ಸೊ ಲೈಕ್ ದಟ್ ನೀವು ಇರೋ ಏರಿಯಾದಲ್ಲಿ ಫ್ರಾಂಚೈಸ್ ಸ್ಟಾರ್ಟ್ ಯಾರು ಇಟ್ಕೊಂಡಿಲ್ಲ ಅಂದ್ಕೊಳ್ಳಿ ಅಮೂಲ್ದು. ಸೊ ನೀವು ಒನ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಏರಿಯಾ ನೀವು ಹೇಳಿದಾಗ ಅವ್ರು ನಿಮ್ಮ ಏರಿಯಾಗೆ ಲೊಕೇಟ್ ಅಂದರೆ ಅಲೊಕೇಟ್ ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೆ, ಓಕೆ ಯು ಕ್ಯಾನ್ ಸ್ಟಾರ್ಟ್ ಅಂತ. ಅದೇ ಬೇರೆಯವರು ನಿಮ್ಮ ಏರಿಯಾದಲ್ಲೇ ಯಾರು ಇನ್ನೊಬ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಿಮ್ಮ ಏರಿಯಾಗೆ ಇಟ್ಕೊಳಕ್ಕೆ ಪರ್ಮಿಷನ್ ಕೊಡಲ್ಲ. ಸೊ ಸರ್ಟೈನ್ ಡಿಸ್ಟೆನ್ಸ್ ಅಂದರೆ ಲೈಕ್ 20 kilometers 10 kilometers ಆ ಥರ ಒಂದು ಕಿಲೋ ಅವ್ರದ್ದೊಂದು ಫ್ರೀಕ್ವೆನ್ಸಿ ಮೇಲೇ ಅವರು ಬೇರೆ ಏರಿಯಾಗೆ ಅಲೊಕೇಟ್ ಮಾಡ್ತಾರೆ ಹೊರತು ನಿಮ್ಮ ಏರಿಯಾಗೆ ಮಾಡಲ್ಲ. ಸೊ ಹಂಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಕಾಂಪಿಟೇಷನ್ ಅನ್ನೋದು ತುಂಬ ಕಡಿಮೆ ಆಗೋಗುತ್ತೆ ಅಲ್ವಾ. ನೀವು ನಿಮ್ಮ ಏರಿಯಾದಲ್ಲಿ ನೀವೊಬ್ಬರೇ ಅದನ್ನು ಸೇಲ್ ಮಾಡ್ತಾಯಿದ್ರೆ ಯಾರೂ ನಿಮಗೆ ಕಾಂಪಿಟೇಷನ್ ಬರಲ್ಲ, ಎಲ್ಲರೂ ನಿಮ್ಮ ಹತ್ರನೇ ಕೊಂಡ್ಕೊತಾರೆ. ಸೊ ಅವಾಗ ನೀವೇನು ಮಾಡ್ಬೋದು ಅನ್ನೋದು, ನೀವೇ ಮನೆಗೋಗಿ ಲೈಕ್ ಹೋಮ್ ಡೆಲಿವರಿ ಮಾಡ್ಬೋದು. ತುಂಬ ನೀವು ಸರ್ಟನ್ ಬಿಸ್ನೆಸ್ ಐಡಿಯಾಸ್ನ ನೀವು ಕೂಡ ಆ ಇದರಲ್ಲಿ ಪ್ರಾಫಿಟ್ನ ನೀವು ಹೆಚ್ಚಿಕೆ ಮಾಡ್ಕೊಬೋದು ಅಲ್ವಾ. ಆ್ಯಂಡ್ ಸೊ ಇದರಲ್ಲಿ ಅಮೂಲ್ ಏನೇನೊಂದು ಸರ್ಟೈನ್ ಪ್ರೊವೈಡ್ ಮಾಡುತ್ತೆ ಅದೇನು ಅಂತಂದರೆ ಅಮೂಲ್ ಲೈಕ್ ಅಡಿಷ್ನಲ್ ರೀಟೇಲ್ ಮಾರ್ಜಿನ್ಸ್ ಕೊಡುತ್ತೆ, ಆಮೇಲೆ ಎಕ್ಸ್ಕ್ಲೂಸಿವ್ ಕನ್ಸ್ಯೂಮರ್ ಆಫರ್ಸ್ ಕೊಡುತ್ತೆ ಆಯಿತಾ. ಸೊ ನೀವು ಇಟ್ಕೊಂಡ್ರೆ ಅದಕ್ಕೆ ಆಫರ್ಸ್ ಡಿಫ್ರೆಂಟ್ ಆಫರ್ಸ್ ಕೊಡ್ತಾ ಇರುತ್ತೆ. ಆಮೇಲೆ ಸ್ಟೋರ್ನ ನಾವು ಅಂದರೆ ಶಾಪ್ನ ಇನಾಗ್ರೇಷನ್ ಮಾಡಬೇಕಂದ್ರೆ ಸಪೋರ್ಟ್ ಮಾಡುತ್ತೆ, ಎಕ್ವಿಪ್ಮೆಂಟ್ಸನ್ನ ಪರ್ಚೇಸ್ ಮಾಡೋ ಟೈಮಲ್ಲಿ ಅದಕ್ಕೆ ಕೂಡ ಸಪೋರ್ಟ್ ಕೊಡುತ್ತೆ, ಆಮೇಲೆ ಕೊಡ್ತಾರೆ. ಆಮೇಲೆ ಫ್ರೀ ಬ್ರ್ಯಾಂಡ್ ಸೈನೇಜ್ ಅಂತಂದರೆ ಸಿಂಗೇಜ್ ಅಂತಂದರೆ ಸೊ ನೀವು ಏನಾದರೂ ಪಬ್ಲಿಷ್ ಮಾಡ್ಕೊಬೇಕಂತಂದರೂ ಕೂಡ ನಿಮಗೆ ಅವರು ಫ್ರೀಯಾಗೇ ಹೆಲ್ಪ್ ಮಾಡಿಕೊಡ್ತಾರೆ ಅವರು. ಸೊ ಮತ್ತು ಎಂಪ್ಲಾಯಿ ಸ್ಯಾಲ್ರಿ, ಎಲೆಕ್ಟ್ರಿಕ್ ಬಿಲ್ಲು, ಶಾಪ್ ರೆಂಟಲ್ಲು, ರೀಟೇಲ್ ಮಾರ್ಜಿನ್ ಇವೆಲ್ಲನೂ ನಮಗೆ ರೀಟೇಲಲ್ಲಿ ಒಂದು ಮಾರ್ಜಿನ್ ಬಂದಿರುತ್ತಲ್ಲ ಅದನ್ನು ಫ್ರಾಂಚೈಸರ್ ಅಂದರೆ ಯಾರು ಫ್ರಾಂಚೈಸರಿ ಅಂದರೆ ನಾವೆಲ್ವಾ. ಸೊ ಯಾರು ತೊಗೊಂಡಿರ್ತಾರೋ ಅವ್ರು ಅದನ್ನು ಆ ರೀಟೇಲ್ಗೆ ಏನು ಬಂದಿರುತ್ತೆ ಪ್ರಾಫಿಟ್ ಅದನ್ನು ಅವರು ಯೂಸ್ ಮಾಡ್ಕೊಬೋದು. ಸೊ ಇಷ್ಟೇ ಗಾಯ್ಸ್, ನಿಮಗೆ ಇದ್ರ ಡೀಟೇಲ್ಸ್ ನೀವು ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅಮೂಲ್ನವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂತ ನಾನು ಅವ್ರ ನಂಬರ್ ಮತ್ತು ಇಮೇಲ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಲಿಂಕ್ಸ್ ಕೂಡ ಕೊಡ್ತೀನಿ. ಸೊ ನೀವು ಹೋಗಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಬೋದು ಒನ್ಸ್ ಯು ಡಿಸೈಡ್. ಓಕೆ, ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇದೇ ಥರ ಇನ್ನೂ ವೀಡಿಯೋಸ್ ನಾನು ಸಾಕಷ್ಟು ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.